ನಮಸ್ಕಾರ ಸರ್. ನಮಸ್ಕಾರ ಸರ್. ಎಲ್ಲೆಲ್ಲಿಂದ ಸರ್ ನಿಮ್ಮನ್ನ ಹುಡುಕೋದು? ಯಾಕೆ ಸರ್, ನನ್ನ ಅಭಿಮಾನಿ ನಾನು. ನೀವು ನನ್ನ ಎಕ್ಕಡ ಯೋ ರಸ್ತೆ ರಸ್ತೆ ಈಗ ಅಪ್ಪ ಸ್ವರ ನುಡಿಸ್ಕೊಂಡು ತಿರುಗಾಡ್ತಿದ್ರಲ್ಲ, ಒಂಚೂರಾರು ಮಾನವೀಯತೆ ಬೇಡವ ನಿಮ್ಗೆ? ಯಾರು ಹೇಳಿದ ಅಪ್ಪಸ್ವರ ಅಂತ? ನನಗೆ ನಾದ ಬ್ರಹ್ಮ ತಿಲಕ ಅಂತ ಅವಾರ್ಡ್ ಕೊಟ್ಟಿದ್ದಾರೆ. ಅಯ್ಯಯ್ಯೋ, ಇವ ನಾನೊಂದು ಐಟಮ್ ಮುಡಿಸಿನಿ, ಯಾವ್ದೊಂದು ಕಂಡಿಡ್ತೀರಾ? ಕಣ್ಸಾಯಿಂದ ಕಂಡಿಡಿ ಮತ್ತೆ ನೋಡೋಣ. ಆಯ್ತು ಮಾಡ್ರಪ್ಪ, ಅದೇನು ಅಂತ. ಏನದು? ಅಮುಕ್ ಬೇಕಿಲ್ಲಿ ಅಮುಕ್ ಅಮುಕ್. ಏನಯ್ಯ, ಬರೀ ಗಾಳಿನೇ ಬರ್ತಾ ಇದೆಯಲ್ಲಯ್ಯಾ. ಯಾರು ಹೇಳಿದ ಗಾಳಿ ಅಂತ? ಮೊದ್ಲು ಗಾಳಿ ಬರುತ್ತೆ ಸರ್, ಆಮೇಲೆ ನಾದ ಬರುತ್ತೆ. ಸಂಗೀತದ ಗಂಧ ಗಾಳಿ ಗೊತ್ತಿಲ್ಲ ನಿಮ್ಮ ಹತ್ರ ಏನು ಮಾತು? ಅಲ್ಲ ರೀ, ಸಂಗೀತದ ಸಾಪ ಸಾನಾರು ನೆಟ್ಟಿಗೆ ನುಡಿಸ್ಬೇಡ್ವೇನ್ರಿ ಸರ್. ಯಾರು ಹೇಳಿದ್ದು ಸಾಪ ಸಾ ಗೊತ್ತಿಲ್ಲ ಅಂತ? ನಂಗೆ ಗಾರಿ ಮಾ ಗಾರಿ ನುಡಿಸಿದ್ದು ಗೊತ್ತಾ? ಅದೇನೋಪ್ಪ. ಅಲ್ಲ ರೀ, ನೆಟ್ಟಿಗೆ ನುಡಿಸಿ ಅಂತ ಹೇಳೋದು ತಪ್ಪ. ಇಲ್ಲಿ ಸುತ್ತಮುತ್ತ ಇರೋ ಜನ ಎಲ್ಲ ಕಿವಿ ಮುಚ್ಕೊಂಡು ಹೊಡ್ತಿದ್ರಲ್ರಿ. ಹೌದು, ನಾದಸ್ವರ ನುಡಿಸೋರು ಬರಿಗೈಲಿ ಬರಲ್ಲ, ಬಸ್ಸಿನ ಜೊತೆ ಬರ್ತಾರಲ್ವಾ ಸರ್? ಅದೊಂದು ದೊಡ್ಡ ಕತೆ ಸರ್. ಏನಾಯ್ತು? ನನ್ನ ಬಸ್ ಕಳೆದೋಯ್ತು ಸರ್. ಲವ್, ಕರೆಕ್ಟಾಗಿ ಮಾತಾಡ್ರೋ. ಕಳೆದೋಗಿದೆ ಅಲ್ಲ ಕಣೋ, ಓಡೋಗಿದೆ. ಸರ್, ನಾನು ಕಳೆದೋಗಿದೆ ಅನ್ಕೊಂಡಿದ್ದೀನಿ, ನೀವು ಹಂಗೆ ಅನ್ಕೊಳ್ಳಿ. ಲವ್, ಅಲ್ಲ ಕಣೋ, ನೀನು ಹಿಂಗೆ ಡಬ್ಬ ಡಬ್ಬ ಥರ ನಾದ ನುಡಿಸ್ಕೊಂಡು ಎಲ್ಲ ಕಡೆ ತಿರುಗಾಡ್ತಿದ್ರೆ ಜನ ನಿನ್ನ ಕಲ್ಲಲ್ಲಿ ನೋಡಿಯಲ್ವಾ? ಯಾಕೆ ಸರ್ ಹೇಳಿದ್ದು? ಕರೆಕ್ಟಾಗಿ ನುಡಿಸ್ತಾ ಇದ್ದೀನಿ. ನೋಡು ಚಿನ್ನಿ, ನನ್ನ ಮಾತು ಕೇಳು. ನಿನಗೆ ಯಾವ್ದಾದ್ರು ಒಂದು ಕಡೆ ಗಾರೆ ಕೆಲಸಕ್ಕೆ ಸೇರಿಸ್ತೀನಿ, ಹೋಗಲ್ಲಿ ಗಾರೆ ಕೆಲಸ ಮಾಡ್ಕೊಂಡು ಜೀವನ ನಡೆಸು. ನಿನ್ನ ಕೈಲಿ ಆಗಲ್ಲ ಕಣೋ ಇದು. ಸರ್, ಗಾರೆ ಕೆಲಸ ಬೇಡ, ನಾನು ಪಿಪಿನೇ ಊದ್ತೀನಿ. ಬೇಡ ಕಣೋ, ನಿನ್ನ ಕೈಲಿ ಆಗಲ್ಲ. ಯಾರು ಸರ್ ಹೇಳಿದ ಆಗಲ್ಲ ಅಂತ? ಆಗುತ್ತೆ, ಇವಾಗ ನೋಡಿ, ಆಗೋದು ಎಂದು ನುಡಿಸ್ತೀನಿ. ಅಯ್ಯೋ, ಕೈ ಇಳಿಸು. ಅಯ್ಯೋ, ಒಂದು ಬಿಟ್ರೆ ಬಂದ್ಬಿಡ್ತಾರ ಮುಂದೆ ಅಂತ? ಅದು ಮುಂದೆ ಕಿಲ್ಕೋ, ಕೇಳಿಸ್ಕೋಬೇಕು ಕರೆಕ್ಟ್ ಆಗಿ. ನೀವು ಆಯ್ತಪ್ಪ, ನುಡಿಸಿಲ್ವಾ ನಾನು? ಇನ್ನೊಂದ್ಸರಿ ನುಡಿಸ್ಲ? ಏ ಬೇಡ ಕಣೋ, ನಿನ್ ತಮ್ಮ ಏನ್ ತಿನ್ಕೊಡು. ನಿನ್ ದಯೆಯಿಂದ ರಸ್ತೆಲಿ ಯಾವ ಪ್ರಾಣಿನೂ ಓಡಾಡದಿರೋಂಗ ಆಗೋಗಿದೆ ಕಣೋ. ನೋಡು, ನೀನೇ ನೋಡು, ರಸ್ತೆನಲ್ಲಿ ಯಾವ್ದಾದ್ರು ನಾಯಿ ಕಾಣ್ತಿದ್ದೇನೋ? ಮನುಷ್ಯ ಓಡಾಡೋದೇ ಕಷ್ಟ ಆಗಿರೋ ಸಮಾಜದಲ್ಲಿ ನೀನ್ ನಾಯಿಗಳನ್ನೂ ಓಡಾಡಿಸ್ತಿದ್ಯಲ್ಲೋ. ನಿನ್ ಕೇಳ ಆಗಲ್ಲ, ಬಿಟ್ಟು ಬಿಡು ಇದನ್ನ. ನನ್ನ ಮಾತು ಕೇಳು, ಇದನ್ನ ಯಾರಿಗಾರು ದಾನ ಮಾಡಿ ಗಾರೆ ಕೆಲ್ಸನೋ ಪೇಂಟಿಂಗ್ ಕೆಲಸನೋ ಸೇರ್ಕೋ, ದುಡ್ಡಾರು ಕೊಡ್ತಾರೆ. ನಿನಗೆ ಅಪಸ್ವರ ನುಡಿಸ್ತಾರೆ, ಯಾರು ಕರೆಯಲ್ಲ ಕಣೋ. ಆಗಲ್ಲ ಸರ್, ಗಾರೆ ಕೆಲಸ ಮಾಡಲ್ಲ, ನಾನು ಪಿಪಿ ಊತೀನಿ ಅಷ್ಟೇ. ಕೂತ್ಕೋ. ಹೇಳಿ ಸರ್, ಹೇಳಿ ಸರ್. ಮನುಷ್ಯನಿಗೆ ಇಷ್ಟೊಂದು ಹಠ ಇರಬಾರದು. ಹಠವಾದಿದ್ದು ನುಡಿಸ್ಲ? ಏ ಬೇಡ ಬೇಡ ಕಣೋ. ನೋಡು, ನನ್ನ ಮಾತು ಕೇಳು. ಮನುಷ್ಯನಿಗೆ ಚಂದ್ರಮಂಡಲಕ್ಕೆ ಹೋಗಕ್ಕೆ ಆಸೆ ಇರುತ್ತೆ, ಅದೊಂದು ಹೋಗಕ್ಕಾಗುತ್ತಾ? ಸುಮ್ಮನೆ ಸರ್, ಚಂದ್ರಮಂಡಲಕ್ಕೆ ಹೋಗಕ್ಕೆ ಟೈಮ್ ಎಲ್ಲಿದೆ? ನನ್ನ ಬಸವ ಕಳೆದೋಗಿದೆ, ಅದನ್ನ ಹುಡ್ಕೋಕೆ ಟೈಮ್ ಇಲ್ಲ. ಲೋ, ಅಲ್ಲ ಕಣೋ, ನೀವು ವಂಶ ಪಾರಂಪರ್ಯವಾಗಿ ಹಿಂಗೆ ನುಡಿಸ್ಕೊಂಬರ್ತಾ ಇದ್ದೀರಾ? ಹ್ಞೂ ಸರ್, ನನ್ನ ಮಗನಿಗೂ ಕಲಿಸಿದ್ದೀನಿ. ಯೋ, ನಿಂದೇ ತಡೆಯೋಕ್ಕಾಗ್ತಿಲ್ಲ, ನಿನ್ನ ಮಗಂದು ಕೇಳಬೇಕೇನಯ್ಯ. ನನ್ನ ಮಾತು ಕೇಳು, ಇನ್ನು ಮೇಲೆ ಏನಾರು ನೀನು ಇದನ್ನ ನುಡಿಸಿದ್ರೆ ನಿಮ್ಮ ಅಪ್ಪನಾಣೆ. ಸರಿ, ಅಪ್ಪಂದ ನುಡಿಸ್ಬಿಡ್ಲಾ? ಲೇಯ್, ಇಷ್ಟರ ಮೇಲೂ ನೀನು ಇದನ್ನ ನುಡಿಸ್ತೀಯ ಅಂತಂದ್ರೆ ನಿಮ್ಮ ಅಮ್ಮನಾಣೆ ಹೋಗಪ್ಪ. ನಾನು ಇಷ್ಟು ಹೇಳಿದ ಮೇಲೆ ನಿಮಗೆ ನನ್ನನ್ನು ಅರ್ಥ ಆಗಲಿಲ್ಲ ಅಲ್ವಾ? ತಗೊಳ್ಳಿ, ಇನ್ಮೇಲೆ ಇದನ್ನು ನೀವೇ ನುಡಿಸ್ಕೊಳ್ಳಿ. ಸಮಸ್ಯೆನ ಬಗೆಹರಿಸೋಣ ಅಂತ ಹೋಗಿ ಸಮಸ್ಯೆನೇ ಮೈ ಮೇಲೆ ಬಂದರೆ ಈ ಸಮಾಜದಲ್ಲಿ ಯಾ ಅರ್ಥ ಆಯ್ತಲ್ಲ ಬಿಡಿ. ಬರೀ ಸಂದಿಗೊಂದಿಯಲ್ಲಿ ಹೋಗಬೇಡ, ಸ್ವಲ್ಪ ಸೀದ ರೋಡಿನಲ್ಲಿ ಹೋಗು. ನಂದನಾಣಿ, ನಂದನಾಣಿ.